ರೋಗ ಏನಂದರೆ ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತೈತೆ, ಇದೇ ರೋಗ ಆಗಿರೋದು ನೋಡ್ರಿ. 3 ತಿಂಗಳು ನೀರುಳ್ಳಿ, ಕರೆಕ್ಟಾಗಿ 3 ತಿಂಗಳು ನೀರುಳ್ಳಿ ನೋಡ್ರಿ, ಯಾವ ಥರ ಸೈಜ್ ಐತೆ ಎಲ್ಲ ಐತೆ. ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಗೈಸ್. ಸ್ವಾಗತ ಗೈಸ್ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ತಮ್ಮನೇ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ನೀರುಳ್ಳಿ ನೋಡಿರ್ತೀರಾ, ಸೊ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ. ಸೊ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪರದೇ ನೀರುಳ್ಳಿ ನೋಡ್ರಿ, ಫುಲ್ಲು ಹೆಚ್ಚು ಕಮ್ಮಿ 3 ತಿಂಗಳು ನೀರುಳ್ಳಿ ಹಿಂಗೈತೆ ನೋಡ್ರಿ. ಇದು ಬಂದುಬಿಟ್ಟು ಗೈಸ್, ಇದು ಬಂದುಬಿಟ್ಟು ರೋಗ ಬಂದಿತ್ತು. ಸೊ ಹಂಗಾಗಿ ನೋಡ್ರಿ 3 ತಿಂಗಳು ನೀರುಳ್ಳಿ, ಕರೆಕ್ಟಾಗಿ 3 ತಿಂಗಳು ನೀರುಳ್ಳಿ ನೋಡ್ರಿ, ಯಾವ ಥರ ಸೈಜ್ ಐತೆ ಎಲ್ಲ ಐತೆ. ಇವು ಬಂದುಬಿಟ್ಟು ಪಾಕಿಟ್ಟು, ಯಾವ ಬೀಜ ಅಂದರೆ ನ್ಯಾಚುರಲ್ ಇದೆಲ್ಲ ಸಿದ್ಧ ಅಂತ, ಅವೇ ನೀರುಳ್ಳಿ ಪಾಕಿಟ್ ಇವನು ಸೇಮ್ ಸಿದ್ಧ ಅಂತಲೇ ನೋಡ್ರಿ. 3 ತಿಂಗಳದ್ದು ನೀರುಳ್ಳಿ ಹೇಳ್ದಂಗೆ ನೋಡ್ರಿ, 3 ತಿಂಗಳಿಗೆ ಒಳ್ಳೆ ಗೆಡ್ಡೆನೇ ಐತೆ. ಬಟ್ ಇವಾಗ ನೀರುಳ್ಳಿ ಕೀಳ್ತಿದ್ದಾರೆ. ಏನಕ್ಕೆ ಕೀಳ್ತಾರಂದರೆ, ನೀರುಳ್ಳಿಗೆ ಸ್ವಲ್ಪ ರೋಗ ಬಂದಿದೆ ಮಳೆ ಬಂದಿರೋದ್ರಿಂದ. ಸೊ ಹಂಗಾಗಿ ಡೈಲಿ ಮಳೆ ಬರ್ತಿರೋದ್ರಿಂದ ರೋಗ ಬಂದೈತೆ ನೋಡ್ರಿ. ಲೇಬರ್ಸ್ ನೀರುಳ್ಳಿ ಕೀಳ್ತಾವ್ರೆ, ಕಾಣಿಸ್ತಿರ್ಬೋದು ಲೇಬರ್ಸ್ ಎಷ್ಟು ಜನ ಅವ್ರು ನೋಡ್ರಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೇಬರ್ಸು. ಸೊ ಈಗ ನೀರುಳ್ಳಿ ಕೀಳಕ್ಕೆ ಬಂದವರೆ, ರೋಗ ಬಂದುಬಿಟ್ಟಿತ್ತು. ಯಾಕಂದರೆ ಸುಳಿ ಒಣಗ್ತೈತೆ ನೀರುಳ್ಳಿದು, ಹಂಗಾಗಿ ಈಗ ಅರ್ಜೆಂಟು ನೀರುಳ್ಳಿ ರೇಟ್ ಇರೋದ್ರಿಂದ ಕಿತ್ತಾಕ್ತಾರೆ ನೋಡ್ರಿ. ಏನು ಸೈಜ್ ಐತೆ ನೋಡ್ರಿ, ಸಿಕ್ಕಾಪಟ್ಟೆ ಸೈಜ್ ಐತೆ ನೀರುಳ್ಳಿ, ನೋಡ್ತಿರ್ಬೋದು ಕಾಣ್ತಿರತ್ತೆ. 3 ತಿಂಗಳಿಗೆ ನೋಡ್ರಿ ಯಾವ ರೀತಿ ಸೈಜ್ ಐತೆ ಫೈನಲಿ ನೋಡ್ರಿ. ಲೇಬರ್ಸ್ ಕೀಳ್ತಾವ್ರೆ. ಸೊ ಹಂಗೆ ಬಂದೆ ವೀಡಿಯೋ ಮಾಡೋಣಂತ ನೋಡ್ರಿ. ಗೆಡ್ಡೆ ಎಲ್ಲ ಚೆನ್ನಾಗೈತೆ, ಬಟ್ ಏನು ಮಾಡ್ತೀರಾ, ಒಂದಂತಾಗೆ ರೋಗ ಆಗೈತೆ ಗೈಸ್ ನೋಡ್ರಿ. ಸಖತ್ತಾಗೈತೆ ಬಟ್ ನೋಡ್ರಿ, ಗೆಡ್ಡೆ ಗಿಡ್ಡೆ ಎಲ್ಲ ಸಖತ್ತಾಗೈತೆ, ಬಟ್ ರೋಗ ಬಂದಿರೋದು ನೋಡ್ರಿ. ಯಾವ ಥರ ರೋಗ ಅಂದರೆ ನಿಮಗೆ ಕ್ಲಾರಿಟಿಯಾಗಿ ತೋರಿಸ್ತೀನಿ ನೋಡ್ಕೊಳ್ರಿ. ರೋಗ ಏನಂದರೆ ನೋಡ್ರಿ, ಇಲ್ಲಿ ಹೆಂಗೆ ಕಾಣ್ತೈತೆ, ಇದೇ ರೋಗ ಆಗಿರೋದು ನೋಡ್ರಿ. ನೋಡ್ರಿ ಇಲ್ಲಿ ನಿಲ್ತಿಲ್ಲ, ಇದು ಇದೇನೈತೆ ಪೈರು ಇಲ್ಲೆಲ್ಲ ಫುಲ್ ಆಲ್ರೆಡಿ ಕೊಳೆತು ಬಿಟ್ಟೈತೆ. ಸೊ ಇದು ಕೊಳಿತು ಅಂದರೆ ಡ್ಯಾಮೇಜ್ ಆಗುತ್ತೆ ಗೆಡ್ಡೆ, ಹಂಗಾಗಿ ಸಿಕ್ಕಾಪಟ್ಟೆ ರೋಗ ಐತೆ. ಹಂಗಾಗಿ ನೋಡ್ರಿ ಕೀಳ್ತಾವ್ರೆ ನೀರುಳ್ಳಿನ ನೋಡ್ರಿ. ಹಾಂ, ಗೆಡ್ಡೆನ ಸಖತ್ತಾಗೈತೆ ನೋಡ್ತಿರ್ಬೋದು. ಗೆಡ್ಡೆ ಬಗ್ಗೆ ಮಾತೇ ಇಲ್ಲ, ಇನ್ನೂ ಒಂದು ಕರೆಕ್ಟ್ 3 ತಿಂಗಳು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು 20-25 ದಿನ ಇರಬೇಕಾಯಿತು. ಸೊ ಏನು ಮಾಡೋಕ್ಕಲ್ಲ, ರೋಗ ಐತೆ ಹಂಗಾಗಿ ಕಿತ್ತಾಕ್ತವ್ರೆ. ಸೊ ಹೇಳ್ದಂಗೆ ನೋಡ್ರಿ, ಇದೇ ಸುಳಿ ಎಲ್ಲ ಒಣಗ್ತೈತೆ ಹಂಗಾಗಿ ನೋಡ್ರಿ ಎಲ್ಲ ಒಣಗೈತೆ. ಸೊ ಒಂದಂತ ಹಂಗೆ ಗುಂಪು ಗುಂಪಲ್ಲಿ ಹಂಗೆ ಆಗೈತೆ ನೋಡ್ರಿ. ಸೊ ನೀರುಳ್ಳಿಗೆ ಜಾಸ್ತಿ ನೀರು ಇಕ್ಕಿದ್ರೆ ರೋಗ ಬರುತ್ತೆ. ಸೊ ಹಂಗಾಗಿ ನೀರುಳ್ಳಿಗೆ ಜಾಸ್ತಿ ನೀರು ಇಕ್ಕಕ್ಕೆ ಹೋಗ್ಬಾರ್ದು. ಸೊ ಇವ್ರು ನೀರು ಇಕ್ಕಿಲ್ಲ. ಸೊ ರಾತ್ರಿ ಬೇರೆ ಮಳೆ ಬಂತು, ಆದರೆ ಮಳೆ ಬಂದಿರೋದ್ರಿಂದ ಕಿತ್ತಾಕ್ತವ್ರೆ ನೋಡ್ರಿ. ಹಿಂಗೈತೆ ನೋಡ್ರಿ ನೋಡ್ರಿ. ಸೊ ಈ ಥರ ಐತೆ ಗೆಡ್ಡೆ ಸೈಜು ನೋಡ್ರಿ, ಸಾಕು ಈ ಲೆವೆಲ್ಗೆ ಐತೆ, ಸಾಕು ರೈತರಿಗೆ ಲಾಸ್ ಏನಾಗಲ್ಲ ನೋಡ್ರಿ, ಈ ಥರ ಐತೆ ಗೆಡ್ಡೆ. ಸೊ ದಯವಿಟ್ಟು ಹೊಸಬ್ರು ನೋಡ್ತಾ ಸಬ್ಸ್ಕ್ರೈಬ್ ಹಾಕ್ಕೊಂಡು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸು ದಯವಿಟ್ಟು ನೋಡ್ರಿ. ನೋಡ್ರಿ ಸಖತ್ತಾಯ್ತು ಗೆಡ್ಡೆ ಮಾತ್ರ ನೋಡ್ತಿರೋದು, ಸಖತ್ತಾಯ್ತೆ ಗೆಡ್ಡೆ. ಹೆಂಗೂ ರೇಟ್ ಐತೆ, ಫಸ್ಟ್ ಐಟಮ್ಗೆಲ್ಲ ಹೋಗ್ತಾವೆ ಬಲ್ ರೇಟ್ ಐತೆ ಅನ್ನೋ ಗೊತ್ತಿರೋದು ನಿಮಗೇನೆ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನು ರೇಟ್ ಐತೆ ಅಂತ ನೋಡ್ತಿರೋದು, ದಯವಿಟ್ಟು ಒಂದೊಂದು ಕಮೆಂಟ್ ಹಾಕ್ರಿ, ಹಂಗೆ ಶೇರ್ ಮಾಡಿರಿ. ಸೊ ನೋಡ್ರಿ ರೋಗ ಬಂದುಬಿಟ್ಟು ನೋಡ್ರಿ ಈ ಥರ ಆಗಿರುತ್ತೆ ಗೈಸ್, ಹಿಂಗಲ್ಲ ಹೆಂಗೆ ಕಾಣ್ತೈತೆ ಇದು ರೋಗ. ಸೊ ಹಂಗಾಗಿ ಇದು ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ಅರ್ಜೆಂಟ್ ಕಿತ್ತಾಕ್ತವ್ರೆ ನೋಡ್ತಿರ್ಬೋದು ನೋಡ್ರಿ, ಫುಲ್ಲು ರೋಗ, ಇದೇ ರೋಗ ಮೇಯ್ನು, ಇದು ತುಂಬ ಸ್ಪ್ರೆಡ್ ಆಗುತ್ತೆ ನೋಡ್ರಿ. ಏನಿಲ್ಲ ಗೈಸ್ ನೋಡ್ರಿ, ಎಲ್ಲ ಸ್ಪ್ರೆಡ್ ಆಗೋಯ್ತೆ, ಹಂಗಾಗಿ ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ, ಹಂಗಾಗಿ ಅರ್ಜೆಂಟು ನೀರುಳ್ಳಿ ಕಿತ್ತಾಕಿದ್ರೆ. ನೋಡ್ರಿ ಹಿಂಗೈತೆ. ಸೊ ಬನ್ನಿ ಲೇಬರ್ಸ್ ಅಲ್ಲಿ ಕೇಳ್ತಾವ್ರೆ, ನೋಡೋಣ ಎಲ್ಲ ತೋರಿಸ್ತೀನಿ ಹೋಗಿ. ಗೈಸ್ ಆ್ಯಕ್ಚುಲಿ ನೀರುಳ್ಳಿ ಬಂದುಬಿಡೋ ಕೇಳೋದು ಬಂದುಬಿಟ್ಟು 3-3.5 ತಿಂಗಳಿಗೆ ಕೇಳ್ತೀವಿ.
ಸೊ ಇದು ಬಂದುಬಿಟ್ಟು ನೀರುಳ್ಳಿ 3 ತಿಂಗಳು. ನೋಡ್ರಿ, ಒಂದೊಂದಾಗಿ ಇನ್ನೂ ಗೆಡ್ಡೆ ಆಗಿಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಯಿತು. ಸೊ ರೋಗ ಆಗಿರೋದ್ರಿಂದ ಅರ್ಜೆಂಟು ಕೀಳ್ತಾಯಿದ್ದಾರೆ, ಫುಲ್ ಸ್ಪ್ರೆಡ್ ಆಗುತ್ತೆ, ಹಂಗಾಗಿ ಅರ್ಜೆಂಟ್ ಕೀಳ್ತವ್ರೆ. ಲೆಕ್ಕವಾಗಿ ಇನ್ನೊಂದು 3.5 ತಿಂಗಳು ಇರಬೇಕಾಯಿತು. ಅರ್ಜೆಂಟ್ ಲೇಬರ್ಸ್ ಬಂದು ಜಾಸ್ತಿ ಜನ ಬಂದು ನೋಡ್ತಿರ್ಬೋದು, ಜಾಸ್ತಿ ಜನ ಇದ್ರೆ ಲೇಬರು ಅರ್ಜೆಂಟ್ ಕೀಳಬೇಕು, ಯಾಕಂದರೆ ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ದಿನ ದಿನ ಇಟ್ಟಿಟ್ಟೆ ಸ್ಪ್ರೆಡ್ ಆಗುತ್ತೆ, ಹಂಗಾಗಿ ಅರ್ಜೆಂಟ್ ಕೀಳ್ತವ್ರೆ. ನೋಡ್ರಿ, ಇನ್ನೂ ಒಂದೊಂದು ಗೆಡ್ಡೆ ಸಣ್ಣಗೈತೆ. ಸೊ ಈಗಿರೋ ರೇಟಿಗೆ ಸಾಕು, ಈಗಿರೋ ರೇಟಿಗೆ ಸಿಕ್ಕಿರೆ ಸಾಕು ರೈತರಿಗೆ, ಸಾಕಷ್ಟೇ, ಜಾಸ್ತಿ ಎಂಬೇಳ. ಸೊ ಮೊದಲು ಈ ಥರ ಇರ್ತಿರೋ ತೀರಾ ಕಮ್ಮಿ ಇರೋದು, ಈಗ ಹೆಂಗೆ ರೇಟ್ ಐತೆ, ಹಂಗಾಗಿ ಸಾಕು, ಲಾಸ್ ಏನಲ್ಲ ರೈತರಿಗೆ, ಹಂಗಾಗಿ ಅರ್ಜೆಂಟ್ ಕೇಳ್ತಿದ್ದೀವಿ. ಇನ್ನೂ 3 ತಿಂಗಳು ಬಿಟ್ಟರೆ ಇನ್ನೂ ಸೈಜ್ ದಪ್ಪ ಬರುತ್ತೆ, ಬಟ್ ಸೈಜ್ ದಪ್ಪ ಬೇಡ, ಸಾಕಿದೆ ಸಾಕು. ನೋಡ್ರಿ, ಸಗತ್ತಾಗೈತೆ ಗೈಸ್ ನೀರುಳ್ಳಿ ಮಾತ್ರ, ಈಗಿರೋ ರೇಟಿಗೆ ಸಾಕು, ಸಗತ್ತಾಗೈತೆ ನೋಡ್ರಿ. ನೋಡ್ರಿ, ಸೊ ಇಷ್ಟೊತ್ತು ಬೆಳಗ್ಗೆ ಬಂದವರೆ, ಬೆಳಗ್ಗೆಯಿಂದ ಕಿತ್ತವರೆ. ಸೊ ನೋಡ್ರಿ, ಇಲ್ಲೊಂದು ಈಗ ಕಿತ್ತಿ ಹೋಗಿ ಸದ್ಯಕ್ಕೆ ಊಟ ಮಾಡೋಕೆ ಹೋಗ್ತಾರೆ ನೋಡ್ರಿ. ಸೊ ಬೆಳಗ್ಗೆಯಿಂದ ಕಿತ್ತವರೆ. ಸೊ ಹಂಗಾಗಿ ನೀರೇನು ಇಕ್ಕೋಯಿಲ್ಲ, ಯಾಕಂದರೆ ಸೊ ನೀರು ಜಾಸ್ತಿ ರೋಗ ಆಗುತ್ತೆ, ಹಂಗಾಗಿ ಡೈರೆಕ್ಟ್ ಮಳೆ ಬಂತು, ಹಂಗಾಗಿ ಅದಕ್ಕೆ ಮಳೆ ಬಂದಿರೋದ್ರೆ ಹಂಗೆ ಕಿತ್ತಾಕ್ತಾರೆ ನೋಡ್ರಿ. ಅಲ್ಲಿಂದ ಕಿತ್ತಾರೆ ಇಷ್ಟೊತ್ತು, ಸದ್ಯಕ್ಕೆ ಊಟ ಮಾಡೋಕೆ ಹೋಗ್ಯಾರೆ. ನೋಡ್ರಿ, ಲೇಬರ್ಸ್ ಇದ್ದಾರೆ, ಈಗ ಊಟ ಮಾಡಿ ಡೈರೆಕ್ಟಾಗಿ ನೀರುಳ್ಳಿ ಕೀಳ್ತಾರೆ. ಸೊ ಸದ್ಯಕ್ಕೆ ನೋಡಿದ್ರಲ್ಲ ಇಷ್ಟೊತ್ತು ವೀಡಿಯೋ ಹೆಂಗಿತ್ತು, ಏನು ಕಮೆಂಟ್ ಮಾಡಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸಿಗೆ ಒಬ್ರಿಗೆ ಶೇರ್ ಮಾಡಿರಿ. ಮತ್ತು ನಮ್ಮದು ನೋಡಿರ್ತೀರ ನೀರುಳ್ಳಿ, 2.5 ತಿಂಗಳಾಗೈತೆ. ಇನ್ನೊಂದು 1.5 ತಿಂಗಳು ನಾವು ಕೀಳ್ತೀವಿ. ಹೆಂಗಿತ್ತು ಈ ವೀಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ, ಸೈಜ್ ಹೆಂಗೈತೆ ಏನೈತೆ ಅಂತ ನೋಡಿ ಕಮೆಂಟ್ ಮಾಡಿರಿ. ಅಯ್ಯೋ, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ ಬಾಯ್ ಫ್ರಮ್ ಅಗ್ರಿಕಲ್ಚರ್ ಬ್ಲಾಗ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು, ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ನಾನು ಸಾಕಷ್ಟು ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ನೋಡಿರಿ, ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ನೋಡಿರಿ, ಯಾವ ರೀತಿ ಸೈಜ್ ಐತೆ ಅಂದರೆ ಸಖತ್ತಾಯಿದೆ ಸೈಜು. ಸದ್ಯಕ್ಕೆ ಇರೋ ರೇಟಿಗೆ ರೈತ್ರಿಗೆ ಸಾಕು. ಸೊ ಮೊದಲೆಲ್ಲ ಸಿಕ್ಕಾಬಿಟ್ಟೆ ಕಮ್ಮಿ ಇರೋದು, ಇವಾಗ ಹೆಂಗೆ ಸಾಕು ಈ ರೇಟ್ ಐತೆ, ರೈತ್ರೇನು ಲಾಸ್ ಏನಾಗಲ್ಲ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.